ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಫ್ಯಾಷನ್ ಟೆಕ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊದಲೇ ಹೇಳಿರೋ ರೀತಿಯಾಗಿ ನಾನು ಬರೀ ಇದರಲ್ಲಿ ಕಟಿಂಗು ಮತ್ತು ಸ್ಟಿಚಿಂಗ್ ಮಾತ್ರ ಅಲ್ಲ, ಫ್ಯಾಷನ್ ಅಂದರೆ ನಾನು ಫ್ಯಾಷನ್ ಅಂದ್ರೇ ಯಾವ್ಯಾವ ಥರ ಒಂದು ಫ್ಯಾಷನಲ್ಲಿ ವಿಡಿಯೋಸು, ಒಂದು ಡ್ರೆಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು, ಫ್ಯಾಷನಬಲ್ ಆಗಿ ಒಂದು ವಿಡಿಯೋಸ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಯಾವುದೇ ಒಂದು ಫಂಕ್ಷನ್ಗಾಗಲಿ ಲೇಡೀಸ್ಗಳು ರೆಡಿ ಆಗಬೇಕು ಅಂತಂದರೆ ಇವಾಗೆಲ್ಲರನ್ನು ಜಾಸ್ತಿ ಒಂದು ಪಾರ್ಲರ್ಸ್ಗೆ ಹೇಳ್ಬಿಡ್ತಾರೆ. ಪಾರ್ಲರ್ ಅವರು ಎಲ್ಲ ಒಂದು ಮೇಕಪ್ ಐಟಮು ತೊಗೊಂಬರ್ತಾರೆ. ಅಂದರೆ ಹೇರ್ಸ್ಗೆ ಒಂದು ಹೇರ್ಸ್ ಡಿಸೈನ್ ಮಾಡಿಸ್ಬೇಕು ಅಂತಂದಾಗ ಅವರು ಅದಕ್ಕೆ ಎಕ್ಸ್ಟ್ರಾ ಅಮೌಂಟು ಜಾಸ್ತಿನೇ ಹೇಳ್ತಾರೆ ಇರೋದ್ರಲ್ಲಿ. ಬಟ್ ಏನಂದರೆ ನಾನು ಹೇಳೋ ರೀತಿಯಾಗಿ ನೀವು ಈ ರೀತಿಯಾಗಿ ಹೇರ್ಸು ಮಾರ್ಕೆಟಲ್ಲಿ ಸಿಗುತ್ತೆ ಹೇರ್ ಡಿಸೈನ್ಸು, ನೀವು ಸುಮ್ಮನೆ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಹೇರ್ ಡಿಸೈನ್ಸ್ ಒಂದು ಅಂದರೆ ಹೇರ್ಸ್ ಡಿಸೈನ್ ನೀವೇ ಮಾಡ್ಕೊಬೋದು. ನೀವು ಯಾರಿಗಾದ್ರೂ ನಿಮ್ಮ ರಿಲೇಷನ್ ಅವ್ರಿಗೆ ಹೇಳ್ಬಿಟ್ಟು ಇದನ್ನು ಸೆಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಒಂದು ಕಡಿಮೆ ಖರ್ಚಲ್ಲೂ ಆಗುತ್ತೆ, ಮತ್ತು ಡಿಸೈನ್ಸು ಸೂಪರಾಗಿರುತ್ತೆ, ಮತ್ತು ನಿಮ್ಮ ಒಂದು ಇಚ್ಛೆ ಪಟ್ಟಿರೋ ಥರನೇ ಒಂದು ನೀವು ಟ್ರೆಡಿಷ್ನಲಲ್ಲಿ ಆಗಿರ್ಬೋದು ಅಥವಾ ಮಾಡರ್ನಾಗಿ ಆಗಿರ್ಬೋದು ಕಾಣ್ತೀರ. ಅದಕ್ಕೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ಸ್ ಡಿಸೈನ್ಸ್ನ ಒಂದು ಆದಷ್ಟು ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಮತ್ತು ಇದೊಂದು ಟ್ರೆಡಿಷ್ನಲ್ ಹೇರ್ಸು ಇದೆ, ಒಂದು ಫ್ಯಾಷನಬಲ್ ಆಗೂ ಇದೆ, ನಿಮಗೆ ಎರಡನ್ನೂ ಸಹ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ, ಒಂದು ಹೇರ್ಸ್ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನೋಡಿ. ಈಗ ಫಸ್ಟು ನಾವು ಟ್ರೆಡಿಷ್ನಲ್ಲಾಗಿ ಅಂತಂದರೆ ಈ ಲಂಗ ದಾವಣಿ ಮತ್ತು ಸ್ಯಾರೀಸ್ ಹಾಕ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲನೂ ಈ ಒಂದು ಲೆಂತಿಯಾಗಿರುವಂಥ ಒಂದು ಹೇರ್ಸು ಚೆನ್ನಾಗಿರುತ್ತೆ. ಈ ಒಂದು ಲೆಂತಿಯಾಗಿರುವಂಥ ಹೇರ್ಸ್ ಹಾಕ್ಬಿಟ್ಟು ಸೆಟ್ಟಿಂಗ್ ಮಾಡಿ ಇಲ್ಲಿ ಒಂದು ಇದಕ್ಕೆ ಎರಡು ಆಲ್ಮೋಸ್ಟ್ ಇವಾಗ ಎಲ್ಲನೂ ಯೂಟ್ಯೂಬಲ್ಲೇ ತೋರಿಸ್ತಾ ಇರ್ತಾರೆ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡ್ಕೊಬೇಕು ಅಂತ. ನೀವು ಅಲ್ಲಿ ನೋಡ್ಕೊಂಬಿಟ್ರೆ ಸಾಕು, ಇದೊಂದಕ್ಕೆ ಮಾತ್ರ ನೀವು ಅಮೌಂಟ್ ಕೊಡಬೇಕಾಗುತ್ತೆ ನೋಡಿ. ಇದೊಂದು ಚೆನ್ನಾಗಿದೆ ಡಿಸೈನ್ಸ್ ಹೇರ್ ಸ್ಟೈಲ್ದು, ಉದ್ದ ಜಡೆದು ಇದು ಅಷ್ಟೇ. ಈ ಇದು ರೆಡ್ ಕಲರ್ ತೊಗೊಂಡ್ರೆ ಯಾವುದಕ್ಕೆ ಬೇಕಾದರೂ ನಿಮಗೆ ಮ್ಯಾಚ್ ಆಗುತ್ತೆ. ರೆಡ್ಡು ಮತ್ತು ಪಿಂಕ್ ರೆಡ್ ಇದೆ ಮತ್ತು ಗೋಲ್ಡ್ ಇದೆ, ಯಾವುದೇ ಒಂದು ಸ್ಯಾರೀಸ್ಗಾಗಿರ್ಬೋದು ಅಥವಾ ಲಂಗ ದಾವಣಿಗಾಗಿರ್ಬೋದು ಮ್ಯಾಚ್ ಆಗುತ್ತೆ ಇದು ನೋಡಿ. ಇದೊಂದು ಮೆರೂನು ಮತ್ತು ವೈಟ್ ಇದೆ, ಮೆರೂನು ಮತ್ತು ವೈಟು ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದೊಂದು ಹೇರ್ಸು. ಇದೆಲ್ಲ ಲಂಗ ದಾವಣಿ ಮತ್ತು ಸ್ಯಾರೀಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಇದು ತುಂಬ ಒಂದು ಲುಕ್ ಆಗಿದೆ, ಅಂದರೆ ನೋಡೋಕ್ಕೆ ಒಂದು ಮುದ್ದಾಗಿದೆ. ನೀವು ಇದನ್ನು ಹಾಕ್ಕೊಂಡು ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಮೇಕಪ್ಗೆ ಅಂತಲೇ ಒಂದು 2,000-3,000 ನಾವು ಖರ್ಚು ಮಾಡ್ತೀವಿ, ಬಟ್ ಅವ್ರು ತೊಗೊಂಬಂದಿರ್ತಾರೆ ಅದೇ ಹೇರ್ಸ್. ನೀವು ಮೇಕಪ್ ಮಾಡಿಸ್ಕೊಂಡ್ರು ಸಹ ಹೇರ್ಸ್ ಸಪ್ರೇಟ್ ತೊಗೊಳ್ರಿ, ಹೇರ್ಸ್ ನಿಮಗೆ ಸಪ್ರೇಟ್ ತೊಗೊಂಡಾಗ ಅದ್ರ ಲುಕ್ ಬೇರೆ ಇರುತ್ತೆ. ಅಂದರೆ ಇದೇ ಒಂದೇ ಫಂಕ್ಷನ್ ಅಂತೇನಿರಲ್ಲ, ಹೆಚ್ಚಿಗೆ ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡ್ಕೊಬೋದು, ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಬೋದು. ಇಲ್ಲ ನಿಮ್ಮ ರಿಲೇಷನ್ಸ್ ಇದೆ, ರಿಲೇಷನ್ಸ್ಗೂ ಸ್ವಲ್ಪ ಕೊಡ್ಬೋದು ಇದನ್ನು. ಇದನ್ನೆಲ್ಲರೂ ಹಾಕ್ಕೊಂಡು ಚೆನ್ನಾಗೇ ಇರುತ್ತೆ, ಚೇಂಜ್ ಮಾಡ್ಕೊತ ಹಾಕ್ಕೊಬೋದು. ಬನ್ನಿ, ಇದು ಗಂಟಿದು ಅಂದರೆ ಒಂದು ಸ್ವಲ್ಪ ಏಜ್ ಆಗಿರುತ್ತಲ್ಲ, ಏಜ್ ಇರೋರು ಹಾಕೋತಾರೆ, ಈಗ ಏಜ್ ಇಲ್ಲದೆ ಇರೋರು ಹಾಕೋತಾರೆ ನೋಡಿರಿ. ಇದು ಗಂಟು ಚೆನ್ನಾಗಿದೆ, ಇದು ಏನಿಲ್ಲ, ಇದು ಸ್ವಲ್ಪ ತೊಗೊಂಡು ನಾನು ಇದನ್ನು ಒಂದ್ಸಲ ನಿಮಗೆ ಯಾವ ರೀತಿಯಾಗಿ ಹೇರ್ಸಿಗೆ ಇದು ಮಾಡಬೇಕು ಅನ್ನೋದನ್ನು ನಾನು ಒಂದ್ಸಲ ನಿಮಗೆ ವಿಡಿಯೋ ನಾನು ಡೆಮೋ ಮುಖಾಂತರ ತೋರಿಸ್ತೀನಿ. ಈ ರೀತಿಯಲ್ಲಿ ಹಾಕ್ಕೊಂಡು ಯು ಪಿನ್ನಲ್ಲಿ ಹಾಕ್ಕೊಂಡು ನಂತರ ಇಲ್ಲಿ ಒಂದೆರಡು ಫ್ಲವರ್ ಒಂದೆರಡು ಗುಲಾಬಿ ಇಟ್ಕೊಂಡ್ರು ರೋಸ್ ಇಟ್ಕೊಂಡ್ರು ತುಂಬಾ ಒಂದು ಚೆನ್ನಾಗಿರುತ್ತೆ. ಅಂದರೆ ಇದರಲ್ಲೇ ಫ್ಲವರೇ ಬಂದಿದೆ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ ಪ್ಲೈನ್ ಇದು, ಅಂದರೆ ಕೆಲವು ಸ್ವಲ್ಪ ಏಜ್ ಆಗಿರೋ ಅಂಥವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಡಿಸೈನ್ಸ್ ಬೇಡ ಪ್ಲೈನಲ್ಲಿ ಕೊಟ್ಬಿಡಿ ಅಂತಾರೆ. ಪ್ಲೈನಲ್ಲಿ ಹಾಕ್ಕೊಂಡ್ರು ಓಕೆ ನೋಡಿ. ಇದು ಒಂದು ತುಂಬಾ ಒಂದು ಚೆನ್ನಾಗಿ ಬಂದಿದೆ, ಇದು ಗೊತ್ತಾಗೋದೇ ಇಲ್ಲ ಇದು ಅಂದರೆ ಆರ್ಟಿಫಿಷಿಯಲ್ ಅಂತ, ಅಷ್ಟು ಚೆನ್ನಾಗಿದೆ. ಸುಮ್ಮನೆ ಸೆಟ್ಟಿಂಗ್ ಮಾಡ್ಕೊಳೋದಷ್ಟೇ, ಸೆಟ್ಟಿಂಗ್ ಮಾಡಿಕೊಂಡು ಫ್ಲವರ್ಸ್ ಹಾಕ್ಕೊಳೋದಷ್ಟೇ. ಇದು ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ಒಂದು ಡಿಸೈನ್ಸ್ ಆಯಿತು ನೋಡಿ. ಇದು ಅಷ್ಟೇ, ಇದೂ ಒಂದು ತುಂಬ ಒಂದು ದುಃಖ ಕಾಣಿಸ್ತಾ ಇದೆ. ಇದು ಈ ರೀತಿಯಾಗಿ ಹಾಕ್ಕೊಂಡು ಇದು ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲವರ್ ಅಲ್ಲಿ ಅಲ್ಲೊಂದು ಮಲ್ಲಿಗೆ ಹೂವು ಚುಚ್ಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲ ಒಂದು ಗುಂಡು ಪಿನ್ನಲ್ಲಿ ಒಂದು ಮೊಗ್ಗು ಬೇರೆ ಯಾವುದಾದ್ರೂ ಫ್ಲವರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದಾದರೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ಇದು ಹಾಕಿದ ನಂತರ ನೋಡಿ ಇಲ್ಲಿ ಈ ರೀತಿಯಾಗಿ ಈ ಕಲರ್ಸ್ ಹಾಕ್ಕೊಂಡ್ರೂ ಒಂದು ಲುಕ್ಕಾಗಿರುತ್ತೆ. ಈ ರೀತಿಯಾಗಿ ಫ್ಯಾಷನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬನ್ನಿ ಇನ್ನೂ ಒಂದು ತೋರಿಸ್ತೀನಿ
ಇದು ನೋಡಿ ತುಂಬಾ ಒಂದು ಸುಂದರವಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಿಂಕ್ ಸ್ಯಾರಿ ಅಥವಾ ಗೋಲ್ಡ್ ಸ್ಯಾರಿ ಅಥವಾ ಯಾವುದಾದ್ರೂ ಸ್ಯಾರಿ ಅನ್ನೋದೇ ಅಲ್ಲ, ಏನಿಲ್ಲ, ಇದು ಒಂದು ಲೆಹೆಂಗಾಗೂ ಹಾಕ್ಕೋಬೋದು. ತುಂಬಾ ಒಂದು ಚೆನ್ನಾಗಿದೆ ಇದು. ಇದು ಈ ರೀತಿಯಾಗಿ ಬಂದು ಹಿಂಗೆ ಬಂದಿರುತ್ತೆ ನೋಡಿ. ಇದು ಅಷ್ಟೇ, ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಇದು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ಇದು ಸಿಲ್ವರು ಮತ್ತು ಗೋಲ್ಡ್ ಇರೋದ್ರಿಂದ ನೀವು ಯಾವುದೇ ಒಂದು ಕ್ಲಾತಿಗೆ ಬೇಕಾದರೂ ನೀವು ಇದು ಅಡ್ಜಸ್ಟ್ ಮಾಡ್ಕೊಬೋದು. ಚೆನ್ನಾಗಿ ಕಾಣಿಸುತ್ತೆ ಇದು, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಒಂದು ಸೆಂಟ್ರಿಗೆ ಒಂದೊಂದು ಸ್ಟೋನ್ ಬಂದಿದೆ, ಒಂದು ಗೋಲ್ಡ್ ಕೊಟ್ಟಿದ್ದಾರೆ ಮತ್ತು ಸಿಲ್ವರ್ ಸಿಲ್ವರ್ ಫ್ಲವರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ. ಇನ್ನೊಂದು ಗಂಟು ತೋರಿಸ್ತಾ ಇದೆ ನಿಮಗೆ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇಲ್ಲಿ ಮಧ್ಯೆ ಒಂದು ಸ್ಟೋನಿಂದು ಬಿಲ್ಲೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸುತ್ತೂ ಪಿಂಕ್ ಕಲರ್ದು. ಅಂದರೆ ಇದು ಒಂದ್ಸಲ ನೀವು ತೊಗೊಂಡ್ರೆ ನಿಮಗೆ ಒಂದು ಲೈಫ್ ಒಂದು 10 ಸಲ ಆದರೂ ಹಾಕ್ಕೋಬೋದು. ಇಲ್ಲ ನಿಮಗೆ ಬೇಡ ಅಂತಂದರೆ ನೀವು ಯಾರಾದರೂ ಫ್ರೆಂಡ್ಸ್ ಇದ್ರೂ ಇಬ್ಬರು ಮೂವರು ತೊಗೊಂಡು ಇಟ್ಕೊಂಬಿಟ್ರೆ ಚೇಂಜ್ ಮಾಡ್ಕೊಂಡಾದರೂ ಹಾಕ್ಕೊಬೋದು ನೋಡಿ. ಇದು ಅಷ್ಟು, ಇದು ಚೆನ್ನಾಗಿದೆ, ಇದು ಅಷ್ಟೇ. ಇದೆಲ್ಲ ನಮ್ಮ ಹೇರ್ಸ್ ದೊಡ್ಡದಿದ್ರೆ ಪಾರ್ಲರ್ ಅವರೆಲ್ಲ ದೊಡ್ಡದಲ್ಲಿ ಹೇರ್ಸಲ್ಲೇ ಸೆಟ್ಟಿಂಗ್ ಮಾಡ್ತಾರೆ. ಬಟ್ ಇದು ಹೇರ್ಸ್ ಚಿಕ್ಕದಿರೋರಿಗೆ ಇದು ಈ ರೀತಿಯಾಗಿ ಸೆಟ್ಟಿಂಗ್ ಮಾಡಿ ನೋಡಿ, ಈ ರೀತಿಯಾಗಿ ಸೆಟ್ಟಿಂಗ್ ಮಾಡಿ ಇದು ಹಾಕ್ಕೊಂಡ್ರೆ ತುಂಬ ಒಂದು ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಒಂದು ಚೆನ್ನಾಗೂ ಕಾಣಿಸುತ್ತೆ. ಯಾಕೆಂದರೆ ಇವಾಗ ಎಲ್ಲ ಮದುವೆ ಮನೆಗಳು ಅಂದಮೇಲೆ ಎಲ್ಲರೂ ರೆಡಿ ಆಗ್ತಾರೆ, ಎಲ್ಲ ಮೇಕಪ್ ಹಾಕ್ತಾರೆ. ಯಾರು ಸುಮ್ಮನೆ ನಾರ್ಮಲ್ ಮುಂಚೆ ಥರ ಯಾರು ಹೇರ್ಸ್ ಇದು ಮಾಡ್ಕೊಂಡು ಹೂ ಮುಡ್ಕೊಳೋ ಅಂಥದ್ದೇನಿಲ್ಲ, ಎಲ್ಲರೂ ಚೆನ್ನಾಗಿ ರೆಡಿ ಆಗ್ತಾರೆ. ಇದು ಒಂದು ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಇದು ಕರ್ಲಿ ಕರ್ಲಿಯಾಗಿ ಬಂದಿದೆ ನೋಡಿ ನೋಡಿ, ಇದು ಈ ರೀತಿಯಾಗಿ ಬಂದಿದೆ. ಇದು ಅಷ್ಟೇ, ನೀವು ಯಾವುದೇ ಒಂದು ಡ್ರೆಸ್ಗೆ ಸ್ಯಾರೀಸ್ಗೆ ಹಾಕ್ಕೊಂಡ್ರೆ ತುಂಬಾ ಒಂದು ಲುಕ್ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಂದರೆ ಇದೆಲ್ಲ ನೀವು ಹಾಕ್ಕೊತೀರಲ್ವ ಗಂಟಿಗೆ ಎಲ್ಲನೂ ಹಾಕ್ಕೊಂಡಾಗ, ಈ ರೀತಿಯಾಗಿ ಫ್ಲವರ್ಸ್ ತೊಗೊಂಡಿರಿ. ಇದು ನಾನು ಪರ್ಸ್ನಲಿ ನಿಮಗೆ ಹೇಳ್ತಾ ಇರೋದು, ಈ ರೀತಿಯಾದಂಥ ಒಂದು ಫ್ಲವರ್ ತೊಗೊಂಡು, ಈ ಫ್ಲವರ್ ನಿಮ್ಗೆ ಯಾವುದು ಸ್ಯಾರಿ ಇರುತ್ತೋ, ಕಲರ್ಸ್ ಇದ್ದೇ ಇರುತ್ತೆ ಈ ಫ್ಲವರ್ಸಲ್ಲಿ, ನಿಮ್ಗೆ ಯಾವುದೊಂದು ಸ್ಯಾರಿ ಇರುತ್ತೋ ಆ ಸ್ಯಾರಿ ಇದ್ದು ಈ ಫ್ಲವರ್ ತೊಗೊಂಡು ಸಿಂಪಲಾಗಿ ಒಂದೆರಡು ಅಂದರೆ ಸಿಂಪಲ್ ಮೇಕಪ್ ಆಗಿ ಸಿಂಪಲಾಗಿ ಇದು ಒಂದು ಸ್ವಲ್ಪ ನೀವು ಅಟ್ಯಾಚ್ ಮಾಡ್ಕೊಂಡ್ರಿ ಅಂದರೆ ಹೇರ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪ್ಲಿ ಆಗಿ ಕಡಿಮೆ ಖರ್ಚಲ್ಲಿ ಕಡಿಮೆ ಒಂದು ಇದರಲ್ಲಿ ಫ್ಯಾಷನಬಲ್ ಆಗಿ ಕಾಣಿಸ್ತೀರಾ ಮತ್ತು ಎಲ್ರಿಗೂ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತೀರಾ. ಹಾಗಾಗಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ಒಂದು ಕಡಿಮೆ ಖರ್ಚಲ್ಲಿ ಕಡಿಮೆ ಇದೆಲ್ಲ ಅಮ್ಮಮ್ಮ ಅಂದರೆ ಸ್ವಲ್ಪ ಅಮೌಂಟ್ ರೀಸನಬಲಾಗೇ ಸಿಗುತ್ತೆ. ಇದೊಂದು ನೀವು ತೊಗೊಂಡು ಇಟ್ಕೊಂಡ್ರೆ ಒಂದು ಮಿನಿಮಮ್ ಒಂದು 5 ಫಂಕ್ಷನ್ಗಾದರೂ ನೀವು ಅಟೆಂಡ್ ಮಾಡ್ಕೋಬೋದು. ಹಾಗಾಗಿ ನಾನು ನಿಮಗೆಲ್ಲ ಒಂದು ಯೂಸ್ಫುಲ್ ಆಗಿರೋಂಥ ಒಂದು ವಿಡಿಯೋನ ಇವತ್ತು ನಿಮಗೆ ಅಂದರೆ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ.